ಹಲೋ, ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಯೂಟ್ಯೂಬ್ ಚಾನಲ್ ಸಿವಿಲ್ ಸರಾದಲ್ಲಿ ಸ್ವಾಗತ. ಸೊ ನಾನು ಮುರ್ತುಜಾ ಖಾದ್ರಿ, ನಿಮ್ಮೆಲ್ಲರಿಗೆ ನಿಮ್ಮ ನೆಚ್ಚಿನ ಇನಿಷಿಯೇಟಿವ್ ಪ್ರಚಲಿತ ಘಟನೆಗಳ ಪ್ರಮುಖ ಪ್ರಶ್ನೆಗಳು ಏನಪ್ಪಾ ಅಂತಂದ್ರೆ, ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಫಾರ್ ಆಲ್ KPSC, KAS, PSI, PC, FDA ಆ್ಯಂಡ್ SDA ಎಕ್ಸಾಮಿನೇಷನ್ ಆ್ಯಂಡ್ ಅದರ್ ಆಲ್ ಕರ್ನಾಟಕ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್. ಸೊ ಇಲ್ಲೇನು ಮಾಡ್ತೀವಪ್ಪ ಅಂತಂದ್ರೆ, ನಾವು ಎಲ್ಲ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಅನ್ನು ಒಂದು ಕ್ವಶನ್ ಆನ್ಸರ್ ಫಾರ್ಮ್ಯಾಟ್ ಅಲ್ಲಿ ಅಥವಾ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಫಾರ್ಮ್ಯಾಟ್ ಅಲ್ಲಿ ನಾವಿಲ್ಲಿ ಅದನ್ನು ಅರ್ಥ ಮಾಡ್ಕೋತೀವಿ. ಸೊ ನೀವು ಇನ್ನ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಪ್ಲೀಸ್ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕನ್ ಅನ್ನು ಒತ್ತಿ. ಯಾಕಂತಂದ್ರೆ ನಾವು ಮುಂದೆ ಮುಂಬರುವ ಎಲ್ಲ ಕ್ಲಾಸ್ಗಳಲ್ಲಿ ನಾವು ಪ್ರತಿಯೊಂದು ಎಕ್ಸಾಮಿನ ಅನಾಲಿಸಿಸ್ ಮಾಡ್ತೀವಿ, ಯಾವ ತರ ಒಂದೊಂದು ಕ್ವಶನ್ಸ್ ಬರುತ್ತೆ ಮತ್ತೆ ಕರೆಂಟ್ ಅಫೇರ್ಸ್ನ ಇಂಪಾರ್ಟೆನ್ಸ್ ಎಷ್ಟು, ಯಾವ ಯಾವ ಡೈಮೆನ್ಷನ್ಸ್ ಅಲ್ಲಿ ಕೇಳ್ತಾರೆ ಅಂತ ನಾವಿಲ್ಲಿ ಡಿಸ್ಕಸ್ ಮಾಡ್ತೀವಿ. ಸೊ ನೀವು ಅದನ್ನು ಮಿಸ್ ಮಾಡ್ಕೋಬಾರ್ದು ಅಂತಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದರಿಂದ ನೋಟಿಫಿಕೇಶನ್ ಬರುತ್ತೆ, ಅದರಿಂದ ನೀವು ನಮ್ಮ ಎಲ್ಲ ವಿಡಿಯೋಸ್ ಅನ್ನು ಫಾಲೋ ಮಾಡ್ಬೋದು. ಸೊ ಬನ್ನಿ, ಮೊದಲನೇದೇನಪ್ಪಾ ಅಂತಂದ್ರೆ ಮೋಟಿವೇಶನ್. ಸೊ ಯಾವಾಗಲೂ ನೀವು ಓದ್ತಿರ್ತೀರಾ ಅಂತಂದ್ರೆ ನೀವು ಯಾವಾಗಲೂ ಪಾಸಿಟಿವ್ ಆಟಿಟ್ಯೂಡ್ ಅಲ್ಲಿ ಇರಬೇಕು, ಮೋಟಿವೇಟೆಡ್ ಆಗಿರಬೇಕು. ಸೊ ನಮ್ಮ ಮೋಟಿವೇಶನ್ ಕೋಟ್ ಏನಪ್ಪ ಇವತ್ತಿಂದು ಅಂತಂದ್ರೆ, ವರ್ಕ್ ಹಾರ್ಡ್ ಇನ್ ಸೈಲೆನ್ಸ್, ಲೆಟ್ ಯುವರ್ ಸಕ್ಸಸ್ ಬಿ ಯುವರ್ ನಾಯ್ಸ್. ಏನಪ್ಪಾ ಅಂತಂದ್ರೆ, ನಾವು ಯಾವಾಗಲೂ ಓದ್ತಿರುವಾಗ ಬಹಳಷ್ಟು ಅಡಚಣೆಗಳು ಬರುತ್ತೆ, ಯಾಕಂದ್ರೆ ಬೇರೆಯವರೆಲ್ಲರೂ ನಮ್ಮ ಹಾರ್ಡ್ ವರ್ಕ್ ಮೇಲೆ ಕ್ವಶನ್ಸ್ ಮಾಡ್ತಾರೆ. ಸೊ ಏನೇ ಡೌಟ್ ಮಾಡ್ಬೋದು, ಇನ್ನೊಬ್ರು ಏನೇ ಅನ್ಬೋದು. ಸೊ ನಾನೇನು ಹೇಳ್ತೀನಪ್ಪ ಅಂತಂದ್ರೆ, ನೀವು ಯಾವಾಗಲೂ ನಿಮ್ಮ ಹಾರ್ಡ್ ವರ್ಕ್ ಏನಿದೆ ಸೈಲೆನ್ಸ್ ಅಲ್ಲಿ ಮಾಡಬೇಕು. ಏನಂತಂದ್ರೆ, ನೀವು ಹೋಗ್ಬೇಕು, ಪ್ರತಿದಿನ ನೀವು ಕನ್ಸಿಸ್ಟೆಂಟ್ ಆಗಿ ಎಫರ್ಟ್ಸ್ ಹಾಕ್ಬೇಕು, ನೀವು ಓದ್ತಿರ್ಬೇಕು. ಯಾವುದೇ ಒಂದು ಸಬ್ಜೆಕ್ಟ್ ಹಿಡಿದಿರ ಅಂತಂದ್ರೆ ಅದ್ರ ಮೇಲೆ ಕರೆಕ್ಟಾಗಿ ನೀವು ಅಧ್ಯಯನ ಮಾಡಬೇಕು. ಆವಾಗ ಏನಾಗುತ್ತೆ, ಅದ್ರ ಮೇಲೆ ನೀವು ಸೈಲೆಂಟ್ ಆಗಿ ವರ್ಕ್ ಮಾಡಿ, ನಿಮ್ ಸಕ್ಸಸ್ ಅಂತೂ 100% ಫಿಕ್ಸು. ಸೊ ನಿಮ್ ಸಕ್ಸಸ್ ನಿಮ್ ವಾಯ್ಸ್ ಆಗಿರ್ಬೇಕು, ನಿಮ್ ನಾಯ್ಸ್ ಆಗಿರ್ಬೇಕು. ನೀವು ಅವರಿಗೆ ನಾನ್ ಮಾಡ್ತೀನಿ ಇವೆಲ್ಲ ಹೇಳೋದಲ್ಲ, ನಿಮ್ ಸಕ್ಸಸ್ ಇಂದಾನೇ ನೀವು ಅವ್ರಿಗೆ ಆನ್ಸರ್ ಮಾಡ್ಬೇಕಂತ ಈ ಕೋಟಿನ ಅರ್ಥ. ಸೊ ಐ ಹೋಪ್ ನಿಮ್ಗೆ ಇದು ಅರ್ಥ ಆಯ್ತು, ನೀವು ಇದರಿಂದ ಪಾಸಿಟಿವ್ ಆಟಿಟ್ಯೂಡ್ ತಗೊಂಡು ನೀವು ಮಾಡ್ತೀರಂತ. ಸೊ ಬನ್ನಿ, ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಸೊ ಏನಪ್ಪ ನಮ್ಮ ಮೊದಲನೇ ಪ್ರಶ್ನೆ ಅಂತಂದ್ರೆ, ಹೌ ಮೆನಿ ಪ್ಯಾರಾಮೀಟರ್ಸ್ ಆರ್ ಯೂಸ್ಡ್ ಟು ಕ್ಯಾಲ್ಕುಲೇಟ್ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಅಂತ. ಸೊ ಏನಪ್ಪ ಅಂತಂದ್ರೆ, ಯಾವ್ಯಾವ ಪ್ಯಾರಾಮೀಟರ್ಸ್ಗಳು ಯೂಸ್ ಮಾಡಿಕೊಂಡು ಗ್ಲೋಬಲ್ ಹಂಗರ್ ಇಂಡೆಕ್ಸ್, ಜಾಗತಿಕ ಹಸಿವಿನ ಸೂಚ್ಯಂಕವನ್ನು ನಾವು ಲೆಕ್ಕಾಚಾರ ಮಾಡಬೇಕಾದ್ರೆ ಎಷ್ಟು ಘಟಕಗಳನ್ನು ನಾವು ಬೆಳೆಸ್ತೀವಿ ಅಂತ. ಸೊ ಇದು ಈ ಪ್ರಶ್ನೆ. ಸೊ ಇದರಲ್ಲಿ ನಾಲ್ಕು ಆಪ್ಷನ್ಸ್ ಯಾವ್ಯಾವಪ್ಪ ಅಂತಂದ್ರೆ, ಆಪ್ಷನ್ ಎ 3, ಆಪ್ಷನ್ ಬಿ 4, ಆಪ್ಷನ್ ಸಿ 10, ಆಪ್ಷನ್ ಡಿ 12. ಸೊ ಈ ನಾಲ್ಕು ಆಪ್ಷನ್ಗಳು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಯಾವುದು ಕರೆಕ್ಟ್ ಆನ್ಸರ್ ಅಂತ ನೀವು ಚೂಸ್ ಮಾಡಿ. ಸೊ ಬನ್ನಿ ಆನ್ಸರ್ ಅನ್ನು ನೋಡೋಣ. ಏನಪ್ಪಾ ಆನ್ಸರ್ ಅಂತಂದ್ರೆ, ಆಪ್ಷನ್ ಬಿ 4. ಸೊ ಯಾಕೆ ಈ ಆಪ್ಷನ್ 4 ಬಂತು, ನೀವು ಯಾವ ಥರ ಇದು ಆನ್ಸರ್ಗೆ ಹೋಗ್ಬೋದು ಅಂತ ನಾವಿಲ್ಲಿ ನಿಮ್ಗೆ ಸಣ್ಣಾಗಿ ಹೇಳ್ಕೊಡ್ತೀನಿ. ಸೊ ಇದರಲ್ಲಿ ನಾಲ್ಕು ಆಪ್ಷನ್ಸ್ಗಳಿದ್ದಾವೆ, ಆಪ್ಷನ್ ಸಿ ಮತ್ತೆ ಆಪ್ಷನ್ ಡಿ 12 ಮತ್ತೆ 10. ಸೊ ಇಲ್ಲಿ ಏನಪ್ಪಾ ಅಂತಂದ್ರೆ, 10 ನಮಗೆ ಡೈಮೆನ್ಷನ್ಸ್ ಯಾವಾಗಲೂ ಬಂದ ತಕ್ಷಣ ನಿಮಗೆ ಗೊತ್ತಿರಬೇಕು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಏನಿದೆ, ಇದು ಒಂದು ತಗೋತೀವಿ. ಅದರಲ್ಲಿ 10 ಡೈಮೆನ್ಷನ್ಸ್ ಇದಾವೆ. ಸೊ ಇದು ಒಂದು ನಿಮಗೆ ಗೊತ್ತಿತ್ತು ಅಂತಂದ್ರೆ ನೀವು ಇದನ್ನ ಎಲಿಮಿನೇಟ್ ಮಾಡ್ಬೋದು. ಮತ್ತೆ 3 ಡೈಮೆನ್ಷನ್ಸ್ ನಿಮಗೆ ಗೊತ್ತಿದ್ದೇ ಇದೆ, ಜೆಂಡರ್ ಇನ್ಇಕ್ವಾಲಿಟಿ ಇಂಡೆಕ್ಸ್ ಅಲ್ಲಿ 3 ಡೈಮೆನ್ಷನ್ಸ್ ಇರ್ತವೆ, ಅದು UNDP ಬಿಡುತ್ತೆ. ಸೊ ಅದರಲ್ಲಿ 3 ಡೈಮೆನ್ಷನ್ಸ್. ಸೊ ಈ ತರ ನೀವು ಒಂದೆರಡು ಮೂರು ಕಡೆ ನೀವು ಹಳೆ ಪ್ಯಾರಾಮೀಟರ್ಸ್ಗಳನ್ನು ನೀವು ಓದ್ಕೊಂಡಿದ್ದಾಗ ಸೊ ನೀವು ಅವನ್ನ ಎಲಿಮಿನೇಟ್ ಮಾಡಬಹುದು. ಸೊ ಇದರಲ್ಲಿ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಬಂದ್ಬಿಟ್ಟು 4 ಡೈಮೆನ್ಷನ್ಸ್ಗಳಲ್ಲಿ ಬರುತ್ತೆ. ಸೊ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸು 17 ಡೈಮೆನ್ಷನ್ಸ್ ಅಲ್ಲಿ ಇರುತ್ತೆ. ಸೊ ಇದು 12 ಅಂತ ಕೊಟ್ಟಿದ್ದಾರೆ. ಸೊ ಈ ತರ ನೀವೆಲ್ಲವನ್ನು ಎಲಿಮಿನೇಟ್ ಮಾಡಬಹುದು. ಸೊ ಬನ್ನಿ, 4 ಡೈಮೆನ್ಷನ್ಸ್ ಏನಪ್ಪ ನಾವು ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಏನಿದು ಜಾಗತಿಕ ಹಸಿವಿನ ಸೂಚ್ಯಂಕ ಅಂತಂದ್ರೆ, ಇದನ್ನ ಯಾರು ಬಿಡ್ತಾರೆ, ಯಾರ ಮೂಲಕ ಇದನ್ನ ರಿಲೀಸ್ ಮಾಡ್ತಾರೆ ಅಂತಂದ್ರೆ, ಕನ್ಸರ್ನ್ ವರ್ಲ್ಡ್ ವೈಡ್ ಮತ್ತೆ ವೆಲ್ಡ್ ಹಂಗರ್ ಲೈಫ್ ಅಂತ. ಸೊ ಏನಪ್ಪಾ ಇವೆರಡು NGOಗಳು ಇವು ರಿಲೀಸ್ ಮಾಡುತ್ತೆ, ಏನು ಕನ್ಸರ್ನ್ ವರ್ಲ್ಡ್ ವೈಡ್ ಮತ್ತೆ ವೆಲ್ತ್ ಹಂಗರ್ ಲೈಫ್ ಅಂತ. ಸೊ ಇದರ 4 ಪ್ಯಾರಾಮೀಟರ್ಸ್ಗಳು ಯಾವ್ಯಾವು ಅಂತ ನಾವಿಲ್ಲಿ ತಿಳ್ಕೊಳ್ಳೋಣ. ಸೊ ಏನಪ್ಪಾ, ಮೊದಲನೇದು ಅಂಡರ್ ನರಿಶ್ಮೆಂಟ್, ಎರಡನೇದು ಚೈಲ್ಡ್ ವೇಸ್ಟಿಂಗ್, ಮೂರನೇದು ಚೈಲ್ಡ್ ಸ್ಟಂಟಿಂಗ್ ಮತ್ತೆ ಚೈಲ್ಡ್ ಮೋರ್ಟಾಲಿಟಿ, ಅಪೌಷ್ಟಿಕತೆ, ಮಗುವಿನ ಕ್ಷೀಣತೆ, ಮಗುವಿನ ಕುಂಠಿತ ಮತ್ತೆ ಮಕ್ಕಳ ಮರಣ ಅಂತ. ಸೊ ಏನಪ್ಪ ಇದು ಅಂಡರ್ ನರಿಶ್ಮೆಂಟ್ ಅಂತಂದ್ರೇನು, ಮಗುವಿಗೆ ಬೇಕಾಗಿರುವ ಪೌಷ್ಟಿಕಾಂಶವನ್ನು ಅದರಲ್ಲಿ ಕಡಿತವಾಗಿದೆ ಅಥವಾ ಬೇಕಾಗಿರುವ ನರಿಶ್ಮೆಂಟ್ ಅನ್ನು ಸಿಗ್ತಿಲ್ಲ ಒಬ್ಬ ಹುಡುಗಗೆ ಅಂತಂದ್ರೆ ಅದು ಹಂಗರ್ ಇಂಡೆಕ್ಸ್ಗೆ ಅದು ಒಂದು ಇಂಪಾರ್ಟೆಂಟ್ ಡೈಮೆನ್ಷನ್ ಆಗುತ್ತೆ, ಪ್ಯಾರಾಮೀಟರ್ ಆಗುತ್ತೆ. ಸೊ ಚೈಲ್ಡ್ ವೇಸ್ಟಿಂಗ್ ಅಂತಂದ್ರೆ ಏನಪ್ಪ ಅಂತಂದ್ರೆ, ಇದರಲ್ಲಿ ಏನಪ್ಪ ಮಗುವಿನ ಕ್ಷೀಣತೆ ಏನಪ್ಪ ಅಂತಂದ್ರೆ, ಲೋ ವೇಟ್ ಫಾರ್ ಹೈಟ್ ಅಂತ. ಸೊ ಒಂದು ಹೈಟಿಗೆ ತಕ್ಕಂತೆ ಅದಕ್ಕೆ ಬೇಕಾಗಿರೋ ಎಷ್ಟು ವೇಟ್ ಇರಬೇಕಲ್ಲ ಅದಕ್ಕಿಂತ ಕಡಿಮೆ ಆಗಿದೆ, ಅಥವಾ ಮಗು ಸಿಕ್ಕಾಪಟ್ಟೆ ತಿಳು ಇದೆ ಅಥವಾ ಇಟ್ ಈಸ್ ಟೂ ಥಿನ್ ಅಂತ ಅನ್ಬೋದು. ಸೊ ಅದು ಮಗುವಿನ ಕ್ಷೀಣತೆ ಅಥವಾ ಚೈಲ್ಡ್ ವೇಸ್ಟಿಂಗ್ ಅಂತ. ಚೈಲ್ಡ್ ಸ್ಟಂಟಿಂಗ್ ಅಂದ್ರೆ ಏನಪ್ಪ ಅಂತಂದ್ರೆ, ಚೈಲ್ಡ್ ಸ್ಟಂಟಿಂಗ್ ಅಂದ್ರೆ ಲೋ ಹೈಟ್ ಫಾರ್ ಏಜ್ ಅಂತ. ಅಂದ್ರೆ ಈಗ ಒಂದು ವಯಸ್ಸಿಗೆ ತಕ್ಕಂತೆ ಬಂದಾಗ ಅದ್ರ ಹೈಟ್ ಎಷ್ಟು ಬೆಳಿಬೇಕಲ್ಲ ಅದಕ್ಕಿಂತ ಚಿಕ್ಕದಾಗಿದೆ ಅಥವಾ ಅದ್ರ ಟೂ ಶಾರ್ಟ್ ಇದೆ, ಅದು ಸಿಕ್ಕಾಪಟ್ಟೆ ಗಿಡ್ಡಕಿದೆ ಅಂತ. ಸೊ ಅದಕ್ಕೆ ಆ ಮಗುವಿಗೆ ಏನ್ ಕರೀತಾರೆ, ಚೈಲ್ಡ್ ಸ್ಟಂಟಿಂಗ್ ಅಥವಾ ಮಗುವಿನ ಕುಂಠಿತ ಅಂತ ಕರೀತಾರೆ. ಸೊ ಚೈಲ್ಡ್ ಮೊರ್ಟಾಲಿಟಿ ಏನಪ್ಪಾ ಅಂತಂದ್ರೆ, ಡೆತ್ ಅಂಡರ್ ದ ಏಜ್ ಆಫ್ 5, ಮಕ್ಕಳ ಮರಣ 5
5 ವಯಸ್ಸಿನಕ್ಕಿಂತ ಒಳಗಡೆ ಒಂದು ಮಗುವಿನ ಮರಣ ಆಯ್ತಂದ್ರೆ ಅದಕ್ಕೆ ಚೈಲ್ಡ್ ಮೊರ್ಟಾಲಿಟಿ ಅಂತ ಕರೀತಾರೆ. ಸೊ ಈ ನಾಲ್ಕು ಪ್ಯಾರಾಮೀಟರ್ಸ್ ನಿಮಗೆ ಗೊತ್ತಿರಬೇಕು. ಸೊ ಇವೆಲ್ಲವೂ ಈಗೇನು ಅಂಡರ್ ನರಿಶ್ಮೆಂಟ್ ಅಂತ, ಇದ್ರ ಮೇಲೂ ಕೂಡ ನಿಮಗೆ ಕ್ವಶನ್ಸ್ ಬರ್ಬೋದು. ಇದರ ಅರ್ಥ ಏನು, ಚೈಲ್ಡ್ ವೇಸ್ಟಿಂಗ್ ಅಂದ್ರೆ ಅರ್ಥ ಏನು ಅಂತ ನಿಮಗೆ ಕ್ವಶನ್ಸ್ ಬರ್ಬೋದು. ಸೊ ಅದಕ್ಕೆ ನಾವಿಲ್ಲಿ ಡಿಸ್ಕಸ್ ಮಾಡಿದ್ವಿ. ಸೊ ಇದರಲ್ಲಿ ಏನಪ್ಪಾ ಅಂತಂದ್ರೆ, ಈಗ 2021ರಲ್ಲಿ ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಅನ್ನ ರಿಲೀಸ್ ಮಾಡಿದೆ. ಯಾವುದು, ಕನ್ಸರ್ನ್ ವರ್ಲ್ಡ್ ವೈಡ್ ಮತ್ತೆ ವರ್ಲ್ಡ್ ಹಂಗರ್ ಲೈಫ್. ಅದ್ರಲ್ಲಿ ಏನಪ್ಪಾ ಅಂತಂದ್ರೆ, ಇಂಡಿಯಾ ಏನಿದೆ 94th ಪ್ಲೇಸ್ ಇಂದ 101st ಪ್ಲೇಸ್ ಗೆ ತೆಳಗಡೆ ಬಿದ್ದಿದೆ. ಸೊ ಅದು ಅದ್ರ ಮೊದಲಿನ ಪ್ಲೇಸಸ್ ಗಿಂತ ತೆಳಗಡೆ ಹೋಗ್ಬಿಟ್ಟಿದೆ, ಸ್ಲಿಡ್ ಆಗಿದೆ ಅಂತ ಇಲ್ಲಿ ಹೇಳ್ಕೊಟ್ಟಿದ್ದಾರೆ. ಕುಸಿದಿದೆ. ಸೊ ಯಾಕಪ್ಪ ಕುಸಿದಿದೆ, ಮತ್ ಈಗಿನ ಏನೇನ್ ರೀಸನ್ಸ್ ಆಗಿರ್ಬೋದು ಅಂತಂದ್ರೆ, ಮೊದಲನೇದು ಪಾವರ್ಟಿ ಇರ್ಬೋದು, ಎಜುಕೇಶನ್ ಇರ್ಬೋದು. ಸೊ ಏನಪ್ಪಾ ಅಂತಂದ್ರೆ, ಬಡತನ, ಅನಕ್ಷರತೆ ಇವೆಲ್ಲವೂ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಆಗಿರುತ್ತೆ. ಕೋವಿಡ್ ಒಂದು ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಆಗಿದೆ. ಮತ್ ಇನ್ನೊಂದು ಏನಪ್ಪಾ ಅಂತಂದ್ರೆ, ಎಂಪ್ಲಾಯ್ಮೆಂಟ್ ಮತ್ತೆ ಕೆಲಸ. ಕೆಲಸ ಬಹಳ ಜನಕ್ಕೆ ಸಿಗ್ತಿಲ್ಲ ಡ್ಯೂ ಟು ಕೋವಿಡ್ ಅಂಡ್ ಎವ್ರಿಥಿಂಗ್. ಮತ್ತೆ ಲಾಸ್ಟ್ 1 ವರ್ಷದಿಂದ ನಮ್ಮ ಇನ್ಫ್ಲೇಷನ್ ಜಾಸ್ತಿ ಆಗಿದೆ, ಏನಪ್ಪ ಹಣದುಬ್ಬರವೂ ಜಾಸ್ತಿ ಆಗಿದೆ. ಇವೆಲ್ಲವೂ ಕಾರಣವಾಗುತ್ತೆ, ಒಂದು ಹಸುವಿನ ಸೂಚಂಕಕ್ಕೆ ಇವೆಲ್ಲವೂ ಡಿಪೆಂಡ್ ಆಗಿರುತ್ತೆ. ಸೊ ಇನ್ನೊಂದೇನಪ್ಪಾ ಅಂತಂದ್ರೆ, ಈ ರಿಪೋರ್ಟಿನ ಪ್ರಕಾರ ನಮ್ಮ ನೇಬರ್ಸ್ ಏನಿದ್ದಾರೆ, ಪಾಕಿಸ್ತಾನ್, ಬಾಂಗ್ಲಾದೇಶ್, ಇವೆಲ್ಲವೂ ನಮ್ಗಿಂತ ಮುಂದೆ ಹೋಗಿದೆ. ಅವರೆಲ್ಲರದು ರೇಟಿಂಗ್ ನಮ್ಗಿಂತ ಚೆನ್ನಾಗಿ ಬಂದಿದೆ ಅಂತ ಇದರಲ್ಲಿ ನಾವು ತಿಳ್ಕೊತೀವಿ. ಸೊ ಅದಕ್ಕೆ ನಮ್ಮ ಹಂಗರ್ ಇಂಡೆಕ್ಸ್ ಮೇಲೆ ನಾವು ಸಿಕ್ಕಾಪಟ್ಟೆ ವರ್ಕ್ ಮಾಡಬೇಕು. ಅದಕ್ಕೆ ವೇರಿಯಸ್ ಅದರ್ ಸ್ಕೀಮ್ಸ್ ಬಂದಿದ್ದಾವೆ, ಅಥವಾ ವೇರಿಯಸ್ ಅದರ್ ಕ್ಯಾಂಪೇನ್ಸ್ ಇವೆ. ಅವು ಯಾವ್ಯಾವು ಅಂತಪ್ಪ ಅಂತಂದ್ರೆ, ಈಟ್ ರೈಟ್ ಇಂಡಿಯಾ ಅಂತ ಅದು ಒಂದು ಸ್ಕೀಮ್ ಮಾಡಿದ್ದಾರೆ, ಪೋಷಣ್ ಸ್ಕೀಮ್ ಮಾಡಿದ್ದಾರೆ, ಮತ್ತೆ ಪ್ರಧಾನ ಮಂತ್ರಿ ಮಾತೃ ವಂದನಾ ಸ್ಕೀಮ್ ಮಾಡಿದ್ದಾರೆ. ಸೊ ಇವೆಲ್ಲವೂ ಏನಪ್ಪ ನಮ್ಮ ಹಂಗರ್ ಇಂಡೆಕ್ಸ್ಗೆ ಬೂಸ್ಟ್ ಮಾಡ್ಬೇಕಂತ ನಮ್ಮ ಗೌರ್ಮೆಂಟ್ ಅವರು ತಗೊಂಡಿದ್ದಾರೆ. ಸೊ ಐ ಹೋಪ್ ನಿಮಗೆಲ್ಲವೂ ಇದು ಅರ್ಥ ಆಯಿತು, ಈ ಎಲ್ಲ ಡೈಮೆನ್ಷನ್ಸ್ ನಾನು ಕವರ್ ಮಾಡಿದ್ದೀನಿ ಅನ್ಕೋತೀನಿ. ಸೊ ಬನ್ನಿ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಸೊ ಏನಪ್ಪಾ ನಮ್ಮ ಎರಡನೇ ಪ್ರಶ್ನೆ ಅಂತಂದ್ರೆ, ವಿಚ್ ಸ್ಟೇಟ್ ಈಸ್ ದ ಹೋಮ್ ಟು ಸಿಯಾಂಗ್ ರಿವರ್ ಅಂತ, ವಿಚ್ ರೀಸೆಂಟ್ಲಿ ಮೇಡ್ ದ ಹೆಡ್ಲೈನ್ಸ್ ಡ್ಯೂ ಟು ಪ್ರೆಸೆನ್ಸ್ ಆಫ್ ರೆಡ್ ಪಾಂಡಾ. ಕೆಂಪು ಪಾಂಡಗಳ ಉಪಸ್ಥಿತಿಯಿಂದ ಇತ್ತೀಚೆಗೆ ಮುಖ್ಯಾಂಶಗಳನ್ನು ಮಾಡಿದ ಸಿಯಾಂಗ್ ನದಿಯ ನೆಲೆಯಾಗಿರುವ ರಾಜ್ಯ ಯಾವುದು ಅಂತ. ಸೊ ಇದರಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಯಾವ್ಯಾವ್ದಪ್ಪ ಅಂತಂದ್ರೆ, ಆಪ್ಷನ್ ಎ ಸಿಕ್ಕಿಂ, ಆಪ್ಷನ್ ಬಿ ಅರುಣಾಚಲ್ ಪ್ರದೇಶ್, ಆಪ್ಷನ್ ಸಿ ಅಸ್ಸಾಂ, ಆಪ್ಷನ್ ಡಿ ಮೇಘಾಲಯ. ಸೊ ಈ 4 ಆಪ್ಷನ್ಸ್ಗಳು ಇಲ್ಲಿ ಮೆನ್ಷನ್ ಆಗಿದೆ. ಸೊ ಇದರಲ್ಲಿ ಯಾವುದು ಕರೆಕ್ಟ್ ಆನ್ಸರ್ ಅಂತ ನೀವು ಚೂಸ್ ಮಾಡಿ. ಸೊ ಬನ್ನಿ ಆನ್ಸರ್ ಅನ್ನು ನೋಡೋಣ. ಏನಪ್ಪ ಆನ್ಸರ್, ಆನ್ಸರ್ ಯಾವುದು, ಆಪ್ಷನ್ ಬಿ ಅರುಣಾಚಲ್ ಪ್ರದೇಶ್. ಸೊ ನೀವು ಯಾವ ಥರ ಇದನ್ನ ಅಪ್ರೋಚ್ ಮಾಡ್ಬೋದು ಅಂತ, ಯಾವಾಗಲೂ ಒಂದು ಕ್ವಶನ್ ಕೊಟ್ಟಿದ ತಕ್ಷಣ ಅದರಲ್ಲಿ ಮೇನ್ ಕೀವರ್ಡ್ಸ್ ಯಾವಿದೆ, ಕೀ ಇಂಪಾರ್ಟೆಂಟ್ ಟರ್ಮ್ಸ್ ಯಾವಿದೆ, ಅದನ್ನ ನೀವು ತಿಳ್ಕೋಬೇಕು. ಸೊ ಏನಪ್ಪ ಇಲ್ಲಿ ಏನ್ ಹೇಳಿದ್ದಾರೆ, ಮೊದಲನೇ ಹಿಂಟ್ ಏನು ಕೊಟ್ಟಿದ್ದಾರೆ, ಹೋಮ್ ಟು ಸಿಯಾಂಗ್ ರಿವರ್, ಸಿಯಾಂಗ್ ರಿವರ್ ಇನ ನೆಲೆಯಾಗಿರುವ ರಾಜ್ಯ ಯಾವುದು ಅಂತ. ಸೊ ಸಿಯಾಂಗ್ ರಿವರಿನ ನೆಲೆಯಾಗಿರುವ ರಾಜ್ಯ ಯಾವುದು ಅಂತ. ಎರಡನೇದು, ಅಲ್ಲಿ ಪ್ರೆಸೆನ್ಸ್ ಆಫ್ ರೆಡ್ ಪಾಂಡಾ ಇದೆ, ರೆಡ್ ಪಾಂಡಾ ಇನ ಪ್ರೆಸೆನ್ಸ್ ಇದೆ ಅಂತ ಹೇಳಿದ್ದಾರೆ. ಸೊ ನಿಮಗೆ ಇಲ್ಲಿ 4 ಆಪ್ಷನ್ಸ್ ಕೊಟ್ಟಿದ್ದಾರೆ, ನಿಮಗೆ ಒಂದೇ ಒಂದು ಸಿಂಪಲ್ ಹಿಂಟ್ ಗೊತ್ತಿರಬೇಕು. ಏನಪ್ಪಾ ಅಂದ್ರೆ, ರೆಡ್ ಪಾಂಡಾ ಎಲ್ಲಿ ಸಿಗ್ತವೆ, ನಾರ್ತ್ ಈಸ್ಟ್ ಅಲ್ಲಿ ಸಿಗುತ್ತೆ, ಒಂದನೇದು ಹಿಂಟು. ಸೊ ಅದು ಯಾವ ಕಡೆ ಸಿಗುತ್ತೆ, ನಾರ್ದನ್ ಮೋಸ್ಟ್ ಆಫ್ ದ ನಾರ್ತ್ ಈಸ್ಟ್ ಅಲ್ಲಿ ಸಿಗುತ್ತೆ. ಅಲ್ಲಿ ಯಾವ ಬರ್ತಾವಪ್ಪ, ಸಿಕ್ಕಿಂ ಮತ್ತೆ ಅರುಣಾಚಲ್ ಪ್ರದೇಶ ಅಂತ ನಿಮ್ಗೆ ಗೊತ್ತಿರೋದು. ಈ ಎರಡು ಆಪ್ಷನ್ಸ್ ಸ್ವಲ್ಪ ಕೆಳಗಡೆ ಬರುತ್ತೆ ನಾರ್ತ್ ಈಸ್ಟ್ ಇಂದ. ಸೊ ಅವೆರಡನ್ನು ನೀವು ಎಲಿಮಿನೇಟ್ ಮಾಡಿದ ತಕ್ಷಣ ನಿಮಗೆ ಇನ್ನೊಂದೇನಪ್ಪಾ ಅಂದ್ರೆ, ಸಿಯಾಂಗ್ ರಿವರ್ ನೀವು ನೋಡಿರ್ಬೋದು. ಅರುಣಾಚಲ್ ಪ್ರದೇಶನಲ್ಲಿ ಬಹಳಷ್ಟು ನೀವು ರಿವರ್ಸ್ ನೋಡಿರ್ತೀರಿ, ದಿಹಾಂಗ್, ದಿಬಾಂಗ್, ಅವು ಇವೆಲ್ಲ. ಸೊ ಅವೆಲ್ಲೂ ಅಸ್ಸಾಮಿಗೂ ಬಂದು ತಲುಪುತ್ತೆ, ಆದ್ರೆ ಒರಿಜಿನೇಟ್ ಆಗೋದೆಲ್ಲಿ ಆ ಕಡೆ. ಸೊ ಇಲ್ಲಿ ಸಿಯಾಂಗ್ ಅಂತ ಬಂತು. ಸೊ ಅರುಣಾಚಲ್ ಪ್ರದೇಶಿಗೆ ಸನಿನೂ ಇದೆ, ಮತ್ತೆ ರೆಡ್ ಪಾಂಡಾಸ್ ಏನಪ್ಪ ಜಾಸ್ತಿ ನಾವು ನೋಡೋದು ರೆಡ್ ಪಾಂಡಾಸು ಅರುಣಾಚಲ್ ಪ್ರದೇಶದಲ್ಲಿ. ಸೊ ಅದಕ್ಕೆ ಅರುಣಾಚಲ್ ಪ್ರದೇಶ ಏನಿದೆ ಇದರ ಸರಿಯಾದ ಉತ್ತರವಾಗಿದೆ. ಸೊ ಬನ್ನಿ ಅದರ ಅನಾಲಿಸಿಸ್ ಅನ್ನು ನೋಡೋಣ. ಏನಪ್ಪಾ ಅಂತಂದ್ರೆ, ಅಕಾರ್ಡಿಂಗ್ ಟು ರೀಸೆಂಟ್ ಸ್ಟಡಿ, ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಪ್ರಕಾರ, ಇಂಡಿಯಾದಲ್ಲಿ ಎರಡು ವೇರಿಯಂಟ್ ಅಥವಾ ಎರಡು ಜೆನೆಟಿಕ್ ವೆರೈಟಿ ಆಫ್ ರೆಡ್ ಪಾಂಡಾಸ್ ನಾವು ಕಾಣ್ತೀವಿ. ಅವು ಯಾವ್ಯಾವು ಅಪ್ಪ ಅಂತಂದ್ರೆ, ಹಿಮಾಲಯನ್ ರೆಡ್ ಪಾಂಡಾ ಮತ್ತೆ ಚೈನೀಸ್ ರೆಡ್ ಪಾಂಡಾ, ಇವೆರಡೂ ನಮ್ಮ ದೇಶದಲ್ಲಿ ನಾವು ಕಾಣ್ತೀವಿ. ಸೊ ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ, ಈಗ ರೀಸೆಂಟ್ ಆಗಿ ಸರ್ವೆ ಪ್ರಕಾರ ಅವ್ರೇನ್ ಹೇಳಿದಾರೆ ಅಂತಂದ್ರೆ, ಸಿಯಾಂಗ್ ರಿವರ್ ಇನ್ ಅರುಣಾಚಲ್ ಪ್ರದೇಶ ಏನಿದೆ, ಇದು ಏನ್ ಮಾಡುತ್ತೆ, ಇವೆರಡೂ ಜೆನೆಟಿಕ್ ವೆರೈಟೀಸ್ ಏನ್ ನಮ್ಮ ಇಂಡಿಯಾದಲ್ಲಿ ಇದಾವಲ್ಲ, ಅದ್ರ ನಡುವೆ ಒಂದು ಡಿವೈಡಿಂಗ್ ಲೈನ್ ಆಗಿ ಆಕ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಇದು ಇಂಪಾರ್ಟೆಂಟ್ ರಿಪೋರ್ಟ್ ತರ ಬಂದಿದೆ, ನಮ್ಗೆ ಕಂಡು ಬಂದಿದೆ. ಸೊ ಅದಕ್ಕೆ ನೀವೇನ್ ಮಾಡ್ಬೇಕು, ಈ ಸಿಯಾಂಗ್ ರಿವರ್ ಅರುಣಾಚಲ್ ಪ್ರದೇಶ ಅಲ್ಲಿ ಇದೆ ಅಂತ ನಮಗ್ ಗೊತ್ತಾಯ್ತು. ಮತ್ತೆ ನಮ್ಮ ಇಂಡಿಯಾದಲ್ಲಿ ಎರಡು ವೆರೈಟೀಸು ಕಂಡುಬರುತ್ತೆ ಅಂತ. ಸೊ ಇದರಲ್ಲಿ ಇನ್ನೊಂದು ಏನಪ್ಪ ನಾವು ತಿಳ್ಕೋಬೇಕಾಗಿರೋದು ಅಂತಂದ್ರೆ, ರೆಡ್ ಪ್ಯಾಂಡಾ ಏನಿದೆ, ರೆಡ್ ಪ್ಯಾಂಡಾ ಏನಿದೆ, ಇದು ಒಂದು ಸ್ಮಾಲ್ ಮ್ಯಾಮಲ್. ಏನಪ್ಪಾ ಅಂತಂದ್ರೆ, ಒಂದು ಸ್ಮಾಲ್ ಪ್ರಾಣಿ, ಇದು ಗಿಡದ್ಗಳ ಮೇಲೆ ಅದು ಇರೋದಕ್ಕೆ ಇಷ್ಟಪಡುತ್ತೆ. ಯಾವ ತರ ಮಂಗ ಏನಂತ ಮರದ್ಗಳ ಮೇಲೆ ಹೆಂಗ್ ಇರಕ್ ಇಷ್ಟಪಡುತ್ತಲ್ಲ, ಸೊ ಇದನ್ನು ಅದರ ಜೀವನ ಮರದ ಮೇಲೆ ಬಹಳ ಕಳೆಯುತ್ತೆ. ಸೊ ಇದು ಏನಪ್ಪಾ, ಸ್ಟೇಟ್ ಅನಿಮಲ್ ಆಫ್ ಸಿಕ್ಕಿಂ ಇದೆ. ಯಾವುದು, ರೆಡ್ ಪಾಂಡಾ ಏನಿದೆ, ಸ್ಟೇಟ್ ಅನಿಮಲ್ ಆಫ್ ಕೆಂಪು ಪಾಂಡಾ ಸಿಕ್ಕಿಂನ ಸ್ಟೇಟ್ ಅನಿಮಲ್ ಆಗಿದೆ. ಮತ್ತೆ ಇದ್ರದ್ದು ಏನಪ್ಪಾ, IUCN ಏನಪ್ಪಾ ಅಂತಂದ್ರೆ ಎಂಡೇಂಜರ್ಡ್ ಇದೆ. ಸೊ IUCN ಪ್ರಕಾರ ಇದು ಎಂಡೇಂಜರ್ಡ್.
ಆಗಿದೆ ಅಂತ ನಾವಿಲ್ಲಿ ತಿಳ್ಕೋಬೇಕು. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ ನಮ್ಮ ಇಂಡಿಯಾ ನಮ್ಮ ದೇಶದಲ್ಲಿ ಎಲ್ಲರಿಗಿಂತ ಜಾಸ್ತಿ ರೆಡ್ ಪಾಂಡಾ ಪಾಪ್ಯುಲೇಷನ್ ಇರೋದು ಅರುಣಾಚಲ್ ಪ್ರದೇಶ್. ಸೊ ಈ ನಾಲ್ಕು ಫ್ಯಾಕ್ಟ್ಸ್ ನಿಮಗೆ ಗೊತ್ತಿತ್ತು ಅಂತಂದ್ರೆ ಮುಂದೆ ಬರುವ ಎಲ್ಲಾ ಎಕ್ಸಾಮ್ಗಳಲ್ಲಿ ನೀವು ರೆಡ್ ಪಾಂಡಾ ರಿಲೇಟೆಡ್ ಏನೇ ಕ್ವಶನ್ ಬಂದರೂ ಕೂಡ ನೀವು ಅದನ್ನ ಈಸಿಯಾಗಿ ಆನ್ಸರ್ ಮಾಡ್ಬೋದು. ಸೊ ಬನ್ನಿ ಇನ್ನೊಂದೇನಪ್ಪ ಅಂತಂದ್ರೆ ನಾವು ಸಿಯಾಂಗ್ ರಿವರ್ ಅನ್ನು ನೋಡೋಣ. ಅರುಣಾಚಲ್ ಪ್ರದೇಶನ ಮ್ಯಾಪ್ ಇದು. ಸೊ ಇದರಲ್ಲಿ ನಾವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಏನು ನಮಗೆ ಹೆಲ್ಪ್ ಆಗುವುದು ಅಂತ ನೋಡೋಣ. ಅರುಣಾಚಲ್ ಪ್ರದೇಶ್ ಬಂದ ತಕ್ಷಣ ಇದು ಮೂರು ಇಂಪಾರ್ಟೆಂಟ್ ಕಂಟ್ರೀಸ್ಗೆ ಅದರ ಬೌಂಡ್ರಿ ಟಚ್ ಆಗುತ್ತೆ. ಒಂದನೇದು ಭೂತಾನ್, ಎರಡನೇದು ಚೈನಾ, ಮತ್ತೆ ಮೂರನೇದು ಮ್ಯಾನ್ಮಾರ್. ಸೊ ಇದನ್ನ ನಿಮ್ಗೆ ಗೊತ್ತಿರಬೇಕು, ಮ್ಯಾಪ್ ರಿಲೇಟೆಡ್ ಕ್ವಶನ್ಸ್ ಬಂದಾಗ ಅದನ್ನ ಆನ್ಸರ್ ಮಾಡ್ಬೋದು. ಸೊ ಸಿಯಾಂಗಿನ ಕೋರ್ಸ್ ಕೊಟ್ಟಿದ್ದಾರೆ, ಇದು ಸಿಯಾಂಗ್ ರಿವರ್. ಇದು ಏನ್ ಮಾಡುತ್ತೆ, ಈ ಕಡೆ ಪಾರ್ಟು ಈ ಕಡೆ ಪಾರ್ಟ್ನ ಡಿವೈಡ್ ಮಾಡುತ್ತೆ. ಹಿಮಾಲಯನ್ ರೆಡ್ ಪಾಂಡಾ ಈ ಕಡೆ, ಚೈನೀಸ್ ರೆಡ್ ಪಾಂಡಾ ಈ ಕಡೆ, ಆ ತರ ಡಿವೈಡ್ ಮಾಡುತ್ತೆ ಅಂತ ಅವರು ಹೇಳಿದ್ದಾರೆ. ಸೊ ಇದರಲ್ಲಿ ಮೇನ್ ಇಂಪಾರ್ಟೆಂಟ್ ಯಾವ್ಯಾವ ರಿವರ್ಸ್ ಅಂತ ನಾವಿಲ್ಲಿ ತಿಳ್ಕೋಬೇಕು. ಸಿಯಾಂಗ್ ರಿವರ್ ಇದು, ದಿಹಾಂಗ್, ದಿಬಾಂಗ್ ಮತ್ತೆ ಲೋಹಿತ್. ಸೊ ಈ ಮೂರು ರಿವರ್ಗಳು ಇಲ್ಲಿ ನಾವು ನೋಡ್ತೇವೆ. ಸೊ ಇದು ಬ್ರಹ್ಮಪುತ್ರಕ್ಕೆ ಅವೆಲ್ಲವೂ ಬಂದು ಸೇರುತ್ತೆ. ಸೊ ಇದು ಇಂಪಾರ್ಟೆಂಟ್ ಪಾಯಿಂಟ್ ಆಗಿದೆ. ಇಟಾನಗರ್ ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ ಅಂತ ಅವರು ಹೇಳಿದ್ದಾರೆ. ಸೊ ಐ ಹೋಪ್ ನಿಮಗೆ ಈ ಮ್ಯಾಪ್ ಅಲ್ಲಿ ಏನೇನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಬೇಕಿದ್ವು ಅವೆಲ್ಲ ಡಿಸ್ಕಸ್ ಮಾಡೋಣ. ಮತ್ತೆ ಇಲ್ಲಿ ಬರುವ ಎಲ್ಲ ನ್ಯಾಷನಲ್ ಪಾರ್ಕ್ಸ್ ಇರ್ಬೋದು, ವೈಲ್ಡ್ ಲೈಫ್ ಸೆಂಚುರೀಸ್ ಇರ್ಬೋದು, ಅದನ್ನ ಮುಂದೆ ಬರುವ ಕ್ಲಾಸಸ್ಗಳಲ್ಲಿ ನಾವು ಅದನ್ನ ನೋಡ್ಕೊಳ್ಳೋಣ. ಸೊ ಐ ಹೋಪ್ ಇದು ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸೊ ಬನ್ನಿ ಮೂರನೇ ಪ್ರಶ್ನೆಯನ್ನು ನೋಡೋಣ. ಏನಪ್ಪ ಅಂತಂದ್ರೆ, ವಾಟ್ ಈಸ್ ದ ಬಜೆಟ್ ಫಾರ್ ಪಿ ಎಂ ಗತಿಶಕ್ತಿ ನ್ಯಾಷನಲ್ ಮಾಸ್ಟರ್ ಪ್ಲಾನ್? ಏನಪ್ಪ ಅಂತಂದ್ರೆ ಪ್ರಧಾನ ಮಂತ್ರಿ ಗತಿಶಕ್ತಿ ರಾಷ್ಟ್ರೀಯ ಮಹಾಯೋಜನೆಯ ಬಜೆಟ್ ಎಷ್ಟು ಅಂತ ಇಲ್ಲಿ ಪ್ರಶ್ನೆ ಕೇಳಿದ್ದಾರೆ. ಸೊ ಇದಕ್ಕೆ ಆಪ್ಷನ್ಸ್ ಯಾವ್ಯಾವಪ್ಪ ಅಂತಂದ್ರೆ, ಆಪ್ಷನ್ ಎ 100 crores, 100 crores, ಆಪ್ಷನ್ ಬಿ 1000 crores, ಆಪ್ಷನ್ ಸಿ 1 lakh crores, ಆಪ್ಷನ್ ಡಿ 100 lakh crores. ಸೊ ಇದಕ್ಕೆ ಆನ್ಸರ್ ಯಾವ್ದಂತ ನೀವು ಚೂಸ್ ಮಾಡಿ. ಸೊ ಇದಕ್ಕೆ ಆನ್ಸರ್ ಯಾವ್ದಪ್ಪ ಅಂತಂದ್ರೆ 100 lakh crores. ಸೊ 100 lakh crores ಇದರ ಆನ್ಸರ್ ಆಗಿದೆ. ಏನಪ್ಪ ಅಂತಂದ್ರೆ ಯೂನಿಯನ್ ಕ್ಯಾಬಿನೆಟ್ ಏನ್ ಮಾಡಿದೆ, ಪಿ ಎಂ ಗತಿಶಕ್ತಿ ನ್ಯಾಷನಲ್ ಮಾಸ್ಟರ್ ಪ್ಲಾನ್ ಅನ್ನು 100 lakh crores ಒಂದು ಹ್ಯುಮಂಗಸ್ ಬಜೆಟ್ ಅನ್ನು ಅವರು ಇಲ್ಲಿ ಸ್ಯಾಂಕ್ಷನ್ ಮಾಡಿದ್ದಾರೆ ಪ್ರಧಾನ ಮಂತ್ರಿ ಗತಿಶಕ್ತಿ ಯೋಜನೆಗೆ. ಅದು ಏನಪ್ಪ ಮಹತ್ವಾಕಾಂಕ್ಷೆ ಏನಪ್ಪ ಅಂತಂದ್ರೆ, ಅದ್ರ ಗುರಿ ಏನಪ್ಪ ಅಂತಂದ್ರೆ ಮಲ್ಟಿ ಮೋಡಲ್ ಕನೆಕ್ಟಿವಿಟಿನ ನಾವು ಬೆಳೆಸಬೇಕು, ಮತ್ತೆ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಒಂದು ಕಾಮನ್ ಪ್ಲಾಟ್ಫಾರ್ಮ್ ಅಲ್ಲಿ ತಂದಿರಬೇಕು. ಏನಪ್ಪಾ ಅಂತಂದ್ರೆ ಬಹುಮಾದರಿಯ ಸಂಪರ್ಕವನ್ನು ಅವರು ಸೃಷ್ಟಿಸುವುದು ಮತ್ತು ಮೂಲ ಸೌಕರ್ಯಗಳನ್ನು ಒಂದೇ ಸಮಾನ ವೇದಿಕೆಯಲ್ಲಿ ಒಂದೇ ಕಾಮನ್ ಪ್ಲಾಟ್ಫಾರ್ಮ್ ಅಲ್ಲಿ ನಾವು ಅದನ್ನು ತರಬೇಕು. ಅದಕ್ಕೆ ನಾವು ಈ ಸ್ಟೆಪ್ಸ್ ಅನ್ನು ತಗೊಂಡಿದ್ದೀವಿ. ಸೆಂಟ್ರಲೈಸ್ಡ್ ಪೋರ್ಟಲ್ ಅನ್ನು ಅವರು ಕ್ರಿಯೇಟ್ ಮಾಡ್ತಾರೆ. ಅದರಲ್ಲಿ ಎಲ್ಲಾ 16 ಮಿನಿಸ್ಟ್ರಿ ಮತ್ತು ಡಿಪಾರ್ಟ್ಮೆಂಟ್ಸ್ ಏನಿವೆ ಅವನ್ನು ಒಗ್ಗೂಡಿಸಿ ಅದ್ರ ಮೇಲೆ ಅವರು ಡಿಸ್ಕಷನ್ ತಗೋತಾರೆ. ಸೊ ಇದು ಇದರ ಇಂಪಾರ್ಟೆಂಟ್ ಪಾಯಿಂಟ್ ಆಗಿದೆ. ಏನಪ್ಪ ಅಂದ್ರೆ ಒಂದು ಸೆಂಟ್ರಲೈಸ್ಡ್ ಪೋರ್ಟಲ್, ಒಂದು 16 ಕೇಂದ್ರ ಸಚಿವಾಲಯಗಳು ಮತ್ತು ಇಲಾಖೆಗಳನ್ನು ಅವ ಎಲ್ಲಾ ಮೂಲ ಸೌಕರ್ಯಗಳನ್ನು ಉಪಕ್ರಮಗಳಿಗಾಗಿ ನಾವು ಒಂದು ಕೇಂದ್ರ ಏನಪ್ಪ ಅಂತಂದ್ರೆ ಪೋರ್ಟಲ್ ಅನ್ನು ನಾವಲ್ಲಿ ಸೃಷ್ಟಿ ಮಾಡ್ತೀವಿ. ಅದರಲ್ಲಿ ನಾವೆಲ್ಲ ಪೋರ್ಟಲ್ ಆ ಪೋರ್ಟಲ್ ಅಲ್ಲಿ ನಾವು ಎಲ್ಲಾ ರೀತಿಯ ಇನ್ಫ್ರಾಸ್ಟ್ರಕ್ಚರ್ ರಿಲೇಟೆಡ್ ನಾವು ಇನ್ಫಾರ್ಮೇಶನ್ ಅನ್ನು ಕೊಡ್ತೀವಿ. ಸೊ ಇದರಿಂದ ಇಂಪಾರ್ಟೆನ್ಸ್ ಏನಪ್ಪ ಅಂತಂದ್ರೆ, ಇದ್ರದ್ದು ಎದಕ್ ಮಾಡ್ತೀವಿ, ಇದರಿಂದ ಏನ್ ನಮ್ಗೆ ಲಾಭ ಆಗ್ಬೋದು ಪಿ ಎಂ ಗತಿಶಕ್ತಿ ಯೋಜನೆಯಿಂದ ಅಂತಂದ್ರೆ, ಒಂದೇದೇನಪ್ಪ ಅಂದ್ರೆ ನಮ್ಮ ಲಾಜಿಸ್ಟಿಕ್ ಕಾಸ್ಟು ಕಡಿಮೆ ಆಗುತ್ತೆ. ಸೊ ನಾವೇನಪ್ಪ ಅಂತಂದ್ರೆ ನಮ್ಮ ಏನೇ ನಮ್ಮ ದೇಶದ ಪ್ರೊಡಕ್ಷನ್ ಏನಿದೆ ಅದು ನಾವು ಬೇರೆ ದೇಶಕ್ಕೆ ಕಳಿಸ್ಬೇಕಾದ್ರೆ ಅದಕ್ಕೆ ಸಪ್ರೇಟ್ ಆಗಿ ಲಾಜಿಸ್ಟಿಕ್ ಕಾಸ್ಟ್ ಆಗುತ್ತೆ. ಸೊ ಎರಡನೇದೇನಪ್ಪ ಅಂದ್ರೆ ಕಾರ್ಗೋ ಕೆಪಾಸಿಟಿ ಇನ್ಕ್ರೀಸ್ ಮಾಡ್ಬೋದು. ಏನಪ್ಪ ಅಂತಂದ್ರೆ ಬಹಳಷ್ಟು ನಾವು ಪ್ರೊಡಕ್ಷನ್ ಮಾಡಿರೋದೆಲ್ಲವೂ ನಾವು ಬೇರೆ ದೇಶಕ್ಕೆ ಕಳಿಸ್ಬೋದು. ಮೂರನೇ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಟರ್ನ್ ಅರೌಂಡ್ ಟೈಮ್. ಈಗ ನೀವು ನೋಡ್ಬೋದು ಪೋರ್ಟ್ಸ್ ಅಲ್ಲಿ, ಹಂದ್ರಗಳಲ್ಲಿ ಶಿಪ್ಸು ಒಂದೊಂದು ಏನೇ ಅದರಲ್ಲಿರುವ ಸಾಮಾನುಗಳನ್ನು ನಾವು ನಮ್ಮ ದೇಶದಲ್ಲಿ ತೆಗೆದಿಡಬೇಕಾದ್ರೆ ಸಿಕ್ಕಾಪಟ್ಟೆ ಟೈಮ್ ತಗೊಳುತ್ತೆ, 1-2 ದಿನ. ಸೊ ನಾವು ಈ ಇನ್ವೆಸ್ಟ್ಮೆಂಟ್ ಇಂದ ನಮ್ಮ ಕಾರ್ ಏನಪ್ಪ ಟರ್ನ್ ಅರೌಂಡ್ ಟೈಮ್ ಏನಿದೆ, ಶಿಪ್ಪಿನ ಇಳುವಿಕೆ ಅಥವಾ ಏನೇ ಪ್ರೊಡಕ್ಷನ್ ತಗೋಬಹುದು ಅಂತಂದ್ರು ಅವೆಲ್ಲವನ್ನು ಕಡಿಮೆ ಮಾಡಬಹುದು. ಸೊ ಇದು ಇಂಪಾರ್ಟೆನ್ಸ್ ಆಗಿದೆ. ಸೊ ಬನ್ನಿ ನಾಲ್ಕನೇ ಪ್ರಶ್ನೆಯನ್ನು ನೋಡೋಣ. ಸೊ ನಾಲ್ಕನೇ ಪ್ರಶ್ನೆ ಏನಪ್ಪ ಅಂತಂದ್ರೆ, ವಿಚ್ ಇಂಡಿಯನ್ ಬೌಲರ್ ಈಸ್ ಫಸ್ಟ್ ಟು ಸರ್ಪಾಸ್ 400 wickets ಮಾರ್ಕ್ ಇನ್ February 2021? ಸೊ ನೀವು ಕರೆಂಟ್ ಅಫೇರ್ಸ್ ಪ್ರಿಪೇರ್ ಆಗುವಾಗ ನೀವು ಡೈಮೆನ್ಷನ್ಸ್ ಅಲ್ಲಿ ನೆನ್ಪಿಟ್ಕೊಳ್ಳಿ, ಸ್ಪೋರ್ಟ್ಸ್ ಕ್ವಶನ್ಸ್ ಯಾವಾಗ್ಲೂ ಬರುತ್ತೆ. ಸೊ ಕರ್ನಾಟಕ ರಿಲೇಟೆಡ್ ಗೌರ್ಮೆಂಟ್ ಎಕ್ಸಾಮ್ ಅಥವಾ ಬೇರೆ ಯಾವುದೇ ಗೌರ್ಮೆಂಟ್ ಎಕ್ಸಾಮ್ ತಗೊಳ್ಳಿ, ಸ್ಪೋರ್ಟ್ಸ್ ರಿಲೇಟೆಡ್ 2-3 questions ಬಂದೇ ಬರುತ್ತೆ. ಸೊ ಅದಕ್ಕೆ ನೀವು ಸ್ಪೋರ್ಟ್ಸ್ ಕ್ವಶನ್ಸ್ ಏನಿದಾವೆ, ಒಲಿಂಪಿಕ್ಸ್ ಇರ್ಬೋದು, ಬೇರೆ ಬೇರೆ ಎಲ್ಲ ಇಂಪಾರ್ಟೆಂಟ್ ಅಚೀವ್ಮೆಂಟ್ಸ್ ಏನಿರ್ತವೆ ಅವೆಲ್ಲವೂ ನಿಮಗೆ ಗೊತ್ತಿರಬೇಕು. ಸೊ ಏನಪ್ಪ, ವಿಚ್ ಇಂಡಿಯನ್ ಬೌಲರ್ ಫಸ್ಟ್ ಸರ್ಪಾಸ್ 400 wickets ಅಥವಾ ಫಸ್ಟ್ ಅಚೀವ್ ಅ ಮೈಲ್ ಸ್ಟೋನ್ ಆಫ್ 400 wickets ಆಸ್ ಆಫ್ February 2021 ಅಂತ ಇಲ್ಲಿ ಪ್ರಶ್ನೆ. ಸೊ ಇದನ್ನ ಈ ರೀಸೆಂಟ್ ಆಗಿ EPFO ಎಕ್ಸಾಮ್ ಅಲ್ಲಿ ಈ ಪ್ರಶ್ನೆ ಬಂದಿತ್ತು. ಸೊ ಅದಕ್ಕೆ ನಾವಿಲ್ಲಿ ತಗೊಂಡಿದ್ದೀವಿ. ಈ ಪ್ರಶ್ನೆ ನಿಮಗೆ ಮತ್ತೆ ಸ್ಟೇಟ್ PSC ಅಥವಾ ಸ್ಟೇಟ್ ಎಕ್ಸಾಮ್ಸ್ ಯಾವುದೇ PC ಇರ್ಬೋದು, PSI ಇರ್ಬೋದು, ಅಲ್ಲೂ ಕೂಡ ಬರ್ಬೋದು. ಸೊ ಯಾವ್ಯಾವ ಆಪ್ಷನ್ಸ್ ಅಂತಂದ್ರೆ, ಜಸ್ಪ್ರೀತ್ ಬುಮ್ರಾ, ಆಪ್ಷನ್ ಬಿ ಭುವನೇಶ್ವರ್ ಕುಮಾರ್, ಆಪ್ಷನ್ ಸಿ ರವಿಚಂದ್ರನ್ ಅಶ್ವಿನ್, ಆಪ್ಷನ್ ಡಿ ಇಶಾಂತ್ ಶರ್ಮಾ ಅಂತ. ಸೊ ಇದರಲ್ಲಿ ಯಾವ್ದು ಕರೆಕ್ಟ್ ಆಪ್ಷನ್ ಅಂತ ನೀವು ಚೂಸ್ ಮಾಡಿ. ಸೊ ಬನ್ನಿ ಆನ್ಸರ್ ಅನ್ನು ನೋಡೋಣ. ಏನಪ್ಪ ಆನ್ಸರ್ ಅಂತಂದ್ರೆ, ರವಿಚಂದ್ರನ್ ಅಶ್ವಿನ್ ಇದರ ಸರಿಯಾದ ಉತ್ತರ. ಸೊ ರವಿಚಂದ್ರನ್ ಅಶ್ವಿನ್ ಏನಾದ್ರೂ 400 wicketಗಳನ್ನು ವೇಗವಾಗಿ ಪಡೆದ ಭಾರತೀಯ ಬೌಲರ್ ಆಗಿದ್ರು. ಫಾಸ್ಟೆಸ್ಟ್ ಇಂಡಿಯನ್ ಟು ಅಚೀವ್ ಮೈಲ್ ಸ್ಟೋನ್ 400 test wickets ಇನ್ ಜಸ್ಟ್ 77th test. ಸೊ
ಅದಕ್ಕೆ ರವಿಚಂದ್ರನ್ ಅಶ್ವಿನ್ ಇದರ ಸರಿಯಾದ ಉತ್ತರ. ಇನ್ನೊಂದು ಫ್ಯಾಕ್ಟ್ ಏನಪ್ಪ ನೀವು ತಿಳ್ಕೋಬೇಕಾಗಿರೋದು ಏನಪ್ಪ ಅಂತಂದ್ರೆ, ಇವರು ಆನ್ ದ ಇಂಟರ್ನ್ಯಾಷನಲ್ ಸ್ಟೇಜ್ ಹೀ ಈಸ್ ದ ಸೆಕೆಂಡ್ ಏನಪ್ಪ ಎರಡನೇದವರು, ಯಾಕಂತಂದ್ರೆ ಶ್ರೀಲಂಕಾದ ಮುತ್ತಯ್ಯ ಮುರಳೀಧರನ್ ಏನಿದ್ರು ಅವರು ಈ 400 ವಿಕೆಟ್ ಫೀಟ್ ಏನಿದೆ ಅದನ್ನು 72 ಟೆಸ್ಟ್ಗಳಲ್ಲಿ ಮಾತ್ರ ಅವರು ಪಡೆದಿದ್ರು. ಸೊ ಅದಕ್ಕೆ ಇದು ಇಂಪಾರ್ಟೆಂಟ್ ಫ್ಯಾಕ್ಟ್ ಏನಪ್ಪ, ಇವರು ಸೆಕೆಂಡ್ ಇದ್ದಾರೆ ಆಲ್ ಓವರ್ ಇಂಡಿಯಾ, ಆಲ್ ಓವರ್ ವರ್ಲ್ಡ್ ಅಲ್ಲಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಲ್ಲಿ. ಏನಪ್ಪ ಮುತ್ತಯ್ಯ ಮುರಳೀಧರನ್ 72 ಟೆಸ್ಟ್ಗಳಲ್ಲಿ 400 ಪಡೆದವರು, ಇವರು 77 ಟೆಸ್ಟಲ್ಲಿ ಪಡೆದಿದ್ದಾರೆ. ಸೊ ಇನ್ನೊಂದೇನಪ್ಪ ಅಂತಂದರೆ ಇವರು ಹಿ ಈಸ್ ದ ಫೋರ್ತ್ ಇಂಡಿಯನ್ ಬೌಲರ್ ವಿತ್ ಮೋಸ್ಟ್ ಇಂಟರ್ನ್ಯಾಷನಲ್ ವಿಕೆಟ್ಸ್ ಅಂತ. ಸೊ ಏನಪ್ಪ ಅಂತಂದರೆ ನಮ್ಮ ಭಾರತದ ಇವರು 4ನೇ ಬೌಲರ್, ಅವರಲ್ಲಿ 599ಕ್ಕಿಂತ ಜಾಸ್ತಿ ವಿಕೆಟ್ಸನ್ನು ಪಡೆದಿದ್ದಾರೆ ಆಲ್ ಅಕ್ರಾಸ್ ದ ಫಾರ್ಮೆಟ್ಸ್. ಸೊ ಐ ಹೋಪ್ ನಿಮ್ಗೆ ಇದು ಅರ್ಥ ಆಯಿತು ಅಂತ ಅನ್ಕೋತೀನಿ. ಬನ್ನಿ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ನೋಡೋಣ. ಏನಪ್ಪ ಪ್ರಶ್ನೆ 5, LORROS ಲಾರಸ್ ವಿಚ್ ಇಸ್ ರೀಸೆಂಟ್ಲಿ ಬೀನ್ ಇನ್ ಯೂಸ್ ಈಸ್ ಅ ಸಿಸ್ಟಮ್ ರಿಲೇಟೆಡ್ ಟು ವಿಚ್ ಫೀಲ್ಡ್. ಏನಪ್ಪ ಇತ್ತೀಚೆಗೆ ಸುದ್ದಿಯಲ್ಲಿರುವ ಲಾರಸ್ ವ್ಯವಸ್ಥೆಯನ್ನು ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ. ಸೊ ಇದರಲ್ಲಿ ಏನಪ್ಪ ಲಾರಸ್ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಅಂತ. ಸೊ ಇದಕ್ಕೆ ಆಪ್ಷನ್ಸ್ ಯಾವ್ಯಾವ ಅಂತ ತಿಳ್ಕೊಳ್ಳೋಣ. ಆಪ್ಷನ್ ಎ ಅಗ್ರಿಕಲ್ಚರ್, ಆಪ್ಷನ್ ಬಿ ಆರ್ಟಿಫಿಷಿಯಲ್ ಕೃಷಿ, ಆಪ್ಷನ್ ಬಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೃತಕ ಬುದ್ಧಿಮತ್ತೆ. ಸೊ ಆಪ್ಷನ್ ಸಿ ಸರ್ವೆಲೆನ್ಸ್ ಕಣ್ಗಾವಲು, ಮತ್ತು ಆಪ್ಷನ್ ಡಿ ಫೈನಾನ್ಸ್ ಹಣಕಾಸು. ಸೊ ಈ 4 ಆಪ್ಷನ್ಗಳಲ್ಲಿ ಯಾವುದು ಕರೆಕ್ಟ್ ಆಪ್ಷನ್ ಅಂತ ನೀವು ಚೂಸ್ ಮಾಡಿ. ಬನ್ನಿ ಆನ್ಸರ್ ಅನ್ನು ನೋಡೋಣ. ಏನಪ್ಪ ಅಂತಂದ್ರೆ ಆಪ್ಷನ್ ಸಿ ಸರ್ವೆಲೆನ್ಸ್. ಸೊ ಆಪ್ಷನ್ ಸಿ ಸರ್ವೆಲೆನ್ಸ್ ಇದರ ಸರಿಯಾದ ಉತ್ತರ. ನೀವು ಇದನ್ನ ಯಾವ ತರ ನೀವು ಆನ್ಸರ್ ಮಾಡ್ಬೋದಾಗಿತ್ತು ಅಂತ ನೀವು ಕುಂತು ಯೋಚನೆ ಮಾಡಿ. ಸೊ ನನಗೇನು ಅನ್ಸುತ್ತಪ್ಪ ಅಂದ್ರೆ ಲಾರಸ್, ಸೊ ನೀವು ನೋಡಿ ಯಾವಾಗಲೂ ಒಂದು ಅಬ್ರಿವೇಶನ್ ಈ ತರ ಬಂತಂತಂದ್ರೆ ಅಥವಾ ಫುಲ್ ಫಾರ್ಮ್ ಈ ತರ ಬಂತಂತಂದ್ರೆ ಇಲ್ಲಿ ಯಾವ್ದಾದ್ರು ಒಂದು ಕೀವರ್ಡ್ ಸಿಗುತ್ತಾ ಅಥವಾ ಕೀ ಅಲ್ಫಾಬೆಟ್ ಸಿಗುತ್ತಾ ಅಂತ ನೋಡಿ. ಸೊ ಇಲ್ಲಿ ಆಪ್ಷನ್ಸ್ ಗಳಿದಾವೆ, ಲಾರಸ್ ಅಂತ ಕೇಳಿದ್ದಾರೆ. ಕೃಷಿಯಲ್ಲಿ ಬರ್ಬೋದಾ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ಬೋದಾ, ಏನ್ ಬರ್ಬೋದು. ಸೊ ಇಲ್ಲಿ ಎಸ್ ಅಂತ ಇದೆ, ಇದು ಒಂದು ಇಂಪಾರ್ಟೆಂಟ್ ಹಿಂಟ್ ಆಗಿರ್ಬೋದು. ಎಸ್ ಇದೆ, ಇಲ್ಲೂ ಎಸ್ ಇದೆ, ಸರ್ವೆಲೆನ್ಸ್. ಸೊ ಇದು ಏನೇ ಇರ್ಬೋದು, ಲಾಂಗ್ ಇರ್ಬೋದು, ಏನೇನೋ ಇರ್ಬೋದು, ಬಟ್ ಸರ್ವೆಲೆನ್ಸ್ ಒಂದು ಇಂಪಾರ್ಟೆಂಟ್ ಆಪ್ಷನ್ ಆಗುತ್ತೆ. ಅವಾಗ ಏನ್ ಮಾಡಿರ್ತೀರಾ, ಫೈನಾನ್ಸ್ ಅಂತೂ ಇರೋಕ್ಕಾಗಲ್ಲ ಅಂತ ಫೈನಾನ್ಸ್ ತೆಗಿತೀರಾ. ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಸೈನ್ಸ್ ರಿಲೇಟೆಡ್ ಇದೆ, ಸೊ ಕೃಷಿನೂ ಒಂದು ಒಂದು ಎಲಿಮಿನೇಟ್ ಮಾಡಿದ್ರೆ ಅಂದ್ರೆ ಇವೆರಡಲ್ಲಿ ಕನ್ಫ್ಯೂಸು. ಸರ್ವೆಲೆನ್ಸ್ ಅಂತಂದ್ರೆ ಬರಬಹುದು, ಎಸ್ ಇದೆ ಇದರಲ್ಲಿ, ಆವಾಗ ನೀವು ಒಂದು ಏನ್ ಮಾಡೋದು ಒಂದು ಸ್ಮಾರ್ಟ್ ಗೆಸ್ ತಗೋಬಹುದು. ಸೊ ಅದಕ್ಕೆ ಸರ್ವೆಲೆನ್ಸ್ ಇದರ ಸರಿಯಾದ ಉತ್ತರ. ಏನಪ್ಪ ಇದರ ಅಬ್ರಿವೇಶನ್ ಅಂತ ನೋಡೋಣ. ಲಾಂಗ್ ರೇಂಜ್ ರೀಕನ್ಸೈನ್ಸ್ ಅಂಡ್ ಅಬ್ಸರ್ವೇಷನ್ ಸಿಸ್ಟಮ್ ಅಂತ. ಏನು ಲಾಂಗ್ ರೇಂಜ್ ರೀಕನ್ಸೈನ್ಸ್ ಮತ್ತೆ ಅಬ್ಸರ್ವೇಷನ್ ಸಿಸ್ಟಮ್ ಅಂತ, ಏನಿದು ಅಂತಂದ್ರೆ ಇದು ಒಂದು ಸೆನ್ಸರ್ ಸಿಸ್ಟಮ್ ಇದೆ. ಏನಪ್ಪ ಅಂತಂದ್ರೆ ಇದು ಒಂದು ಸೆನ್ಸರ್ ಸಿಸ್ಟಮ್, ಎದಕ್ಕೆ ಯೂಸ್ ಆಗುತ್ತೆ ಅಂತಂದ್ರೆ ಫಾರ್ ಲಾಂಗ್ ರೇಂಜ್ ಡೇ ಅಂಡ್ ನೈಟ್ ಸರ್ವೇಲೆನ್ಸ್. ಏನಪ್ಪ ಅಂತಂದ್ರೆ ದೀರ್ಘ ಶ್ರೇಣಿಯ ಹಗಲು ಮತ್ತು ರಾತ್ರಿ ಸಮಯದಲ್ಲಿ ಕಣ್ಗಾವಲು ಒದಗಿಸುವ ಸಂವೇದಕ ವ್ಯವಸ್ಥೆಯಾಗಿದೆ. ಏನಪ್ಪ ಸೆನ್ಸರ್ ಸಿಸ್ಟಮ್ ಫಾರ್ ದ ಲಾಂಗ್ ರೇಂಜ್ ಡೇ ಅಂಡ್ ನೈಟ್ ಸರ್ವೇಲೆನ್ಸ್ ಆಗಿದೆ. ಎದಕ್ಕೆ ಇದು ಯೂಸ್ ಮಾಡ್ತಾರೆ ಅಂತಂದ್ರೆ ನಮ್ಮ ಭಾರತದ ನಮ್ಮ ನ್ಯಾಷನಲ್ ಸೆಕ್ಯೂರಿಟಿ ಫೋರ್ಸಸ್ಗೆ, ನಮ್ಮ ಇಂಡಿಯನ್ ಆರ್ಮಿಗೆ ಇದನ್ನು ಭದ್ರತೆ ಸಲುವಾಗಿ, ಅವರ ಸೆಕ್ಯೂರಿಟಿ ಸಲುವಾಗಿ, ಟು ಕಾಂಬ್ಯಾಟ್ ಇನ್ಫಿಲ್ಟ್ರೇಷನ್ ಅನ್ನು ನಾವು ಇದನ್ನ ಯೂಸ್ ಮಾಡ್ತೀವಿ. ಏನಪ್ಪ ಭಾರತ ಸೇನೆಯ ರಾಷ್ಟ್ರೀಯ ಭದ್ರತಾ ಪಡೆಗಳಿಗೆ ಒಳಗಡಿಸುವ ಮೂಲಕ. ಸೊ ಇದು ಯಾಕೆ ರೀಸೆಂಟ್ಲಿ ನ್ಯೂಸ್ ಅಲ್ಲಿ ಬಂದಿದೆ ಅಂತಂದ್ರೆ, ರೀಸೆಂಟ್ ಆಗಿ ನೀವು ನೋಡ್ಕೊಂಡಿರ್ಬೋದು ಇಂಡಿಯಾ ಮತ್ತೆ ಚೈನಾ ನಡುವೆ ಸಿಕ್ಕಾಪಟ್ಟೆ ಏನಪ್ಪ ವಾರ್ ಲೈಕ್ ಸಿಚುವೇಶನ್ಸ್ ಬಂದಿತ್ತು, ಸ್ಟ್ಯಾಂಡ್ ಆಫ್ಸ್ ಆಗಿದ್ವು ಅದ್ರ ಬಾರ್ಡರ್ ಅಲ್ಲಿ. ಸೊ ಅದಕ್ಕೆ ಏನ್ ಮಾಡಿದ್ದಾರೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಮತ್ತೆ ITBP ಏನ್ ಮಾಡಿದ್ದಾರೆ, ಅವರಿಬ್ರು ಸೇರಿ ಈ ಲಾಂಗ್ ರೇಂಜ್ ರೀಕನ್ಸೈನ್ಸ್ ಅಬ್ಸರ್ವೇಷನ್ ಸಿಸ್ಟಮ್ ಅನ್ನು ಅವರು ಅಳವಡಿಸಿಕೊಂಡು ನಮ್ಮ ಏನೇ ಬಾರ್ಡರ್ಗಳಲ್ಲಿ ಇಂಡಿಯಾ ಚೈನಾ ಬಾರ್ಡರ್ಗಳಲ್ಲಿ ಇನ್ಫಿಲ್ಟ್ರೇಷನ್ಸ್ ಆಗ್ಬೋದು ಅದನ್ನು ತಡೆಗಟ್ಟಕ್ಕೆ ಇದನ್ನ ಯೂಸ್ ಮಾಡಿದ್ದಾರೆ. ಸೊ ಅದಕ್ಕೆ ಇದು ಇಂಪಾರ್ಟೆಂಟ್ ಏನಪ್ಪ ಇಶ್ಯೂ ಆಗಿದೆ ನಿಮ್ಮ ಕರೆಂಟ್ ಅಫೇರ್ಸ್ಗೆ. ಸೊ ಇದು ಯಾವಾಗಲೂ ನಿಮ್ಮ ಎಕ್ಸಾಮ್ಸ್ಗೆ ಬರ್ಬೋದು. ಸೊ ಐ ಹೋಪ್ ನಿಮ್ಗೆ ಇದು ಎಲ್ಲದೂ ಅರ್ಥ ಆಯಿತು ಅಂತ ಅನ್ಕೋತೀನಿ. ನಿಮ್ಗೆ ಏನೇ ಡೌಟ್ಸ್ ಮತ್ತೆ ಕ್ವೇರೀಸ್ ಇದ್ರು ಪ್ಲೀಸ್ ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತೆ ಈ ಲೆಕ್ಚರ್ PDF ಪಡಿಬೇಕಾದ್ರೆ ನಮ್ಮ ತೆಳಗಡೆ ಡಿಸ್ಕ್ರಿಪ್ಷನ್ ಸೆಕ್ಷನಲ್ಲಿ ನಾನು ಟೆಲಿಗ್ರಾಮ್ ಲಿಂಕ್ ಹಾಕಿರ್ತೀನಿ, ಆ ಟೆಲಿಗ್ರಾಮ್ ಚಾನಲ್ಗೆ ಹೋಗಿ ಜಾಯಿನ್ ಆಗಿ ಅಲ್ಲಿ ಲೆಕ್ಚರ್ದ PDFs ಎಲ್ಲವೂ ಫ್ರೀಯಾಗಿ ನಿಮಗೆ ಸಿಗುತ್ತೆ. ಸೊ ಬನ್ನಿ. ಮತ್ತೆ ನೀವು ಇನ್ನೂ ನಾನು ಹೇಳಿರೋ ಲೆಕ್ಚರ್ ನಿಮ್ಗೆ ಇಷ್ಟ ಆಯಿತು ಅಂತಂದ್ರೆ ಪ್ಲೀಸ್ ನೀವು ಏನಂತಾರೆ ಈ ಲೆಕ್ಚರಿಗೆ ಲೈಕ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಆದಷ್ಟು ನಿಮ್ಮ ಎಲ್ಲ ಫೆಲೋ ಆಸ್ಪಿರೆಂಟ್ಸ್ಗೆ ನೀವು ಇದನ್ನು ಶೇರ್ ಮಾಡಿ, ಮತ್ತೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಥ್ಯಾಂಕ್ ಯು ವೆರಿ ಮಚ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.